ನನ್ನ ಪ್ರಶ್ನೆ ಏನಂದರೆ ಆಗಲ್ಲ ಅಂತ ಹೇಳೋದನ್ನ ಕಲಿಯೋದು ಹೇಗೆ ಹೌದು ಅನ್ನೋದು ನಮಗೆ ಪ್ರತಿಕೂಲವಾಗಿದ್ದರೂ ನಾವು ಹ್ಞೂ ಅನ್ಬಿಡ್ತೀವಿ ವಾಟ್ಸಪ್ ಮೆಸೇಜ್ ಕಳಿಸ್ಬೇಕು ನೋ ಅಂತ ಯಾಕಂದರೆ ಇದು ನನಗೆ ತುಂಬ ಸರ್ತಿ ಆಗುತ್ತೆ ಇಲ್ಲ ಅನ್ಬೇಕು ಅಂತಿದ್ರೂ ಬೇರೆಯವರು ಏನು ಅಂದ್ಕೋತಾರೋ ಅಂದ್ಕೊಂಡು ಹ್ಞೂ ಅಂತೀನಿ ಅದನ್ನು ನಿಲ್ಲಿಸೋದು ಹೇಗೆ ನೀವು ಯಾವ ಹಿನ್ನೆಲೆಯಲ್ಲಿ ಕೇಳ್ತಿದ್ದೀರಾ ಅಂತ ಗೊತ್ತು ಇಲ್ಲ ಇಲ್ಲ ನಾನು ಹೇಳಿದ್ರ ಅರ್ಥ ಅದಲ್ಲ ನಾನು ಹೇಳಿದ್ದು ಜೀವನದ ಚಿಕ್ಕ ಪುಟ್ಟ ವಿಷಯಗಳು ಆದರೆ ನಾನು ಯಾವಾಗಲೂ ಜನಗಳಿಗೆ ಪ್ರೋತ್ಸಾಹಿಸ್ತೀನಿ ಎಲ್ಲದಕ್ಕೂ ಹ್ಞೂ ಅನ್ನಿ ಹ್ಞೂ ಅನ್ನಿ ಅಂತ ನಾನು ಆಗುತ್ತಾ ಇಲ್ವಾ ಅಂತ ಕೇಳಿದ್ರೆ ನನ್ನ ಸುತ್ತ ಇರೋರು ಸದ್ಗುರು ನಮ್ಮ ಉತ್ತರ ಯಾವಾಗಲೂ ಹೌದು ಏನು ಅಂತ ಹೇಳಿ ಅಂತಾರೆ ಎಲ್ಲದಕ್ಕೂ ನೀವು ಕಣ್ಣುಮುಚ್ಚಿ ಮುಚ್ಚಿ ಹೂ ಅನ್ನಬೇಕಿದ್ದರೆ ಒಂದು ಮುಖ್ಯ ವಿಷಯ ಏನು ಅಂದರೆ ನೀವು ಸತ್ಯ ಮತ್ತು ವಿಶ್ವಾಸದ ಪರಿಸರವನ್ನು ಸೃಷ್ಟಿಸಬೇಕು ಪರಿಪೂರ್ಣ ಸತ್ಯನಿಷ್ಠೆ ಮತ್ತು ವಿಶ್ವಾಸದ ಪರಿಸರವನ್ನು ಸೃಷ್ಟಿಸಿದರೆ ನಾವೆಲ್ಲರೂ ಕಣ್ಣು ಮುಚ್ಚಿ ಹೂ ಅನ್ನಬಹುದು ನಮ್ಮ ಒಪ್ಪಿಗೆನ ಯಾರೂ ದುರುಪಯೋಗ ಮಾಡಲ್ಲ ಅಂದಾಗ ನಾವು ಎಲ್ಲದಕ್ಕೂ ನೂರು ಪರ್ಸೆಂಟ್ ಹೂ ಅನ್ನಬಹುದು ಅಲ್ವಾ ನಾವು ಅದಕ್ಕೆ ಕಾರ್ಯಗೈಬೇಕು ಇಡೀ ಜಗತ್ತಿನಲ್ಲಿ ಅದು ಸಾಧ್ಯ ಇಲ್ಲ ಅಂದರೆ ಕಡೆ ಪಕ್ಷ ಒಂದು ಚಿಕ್ಕ ಪರಿಧಿಯನ್ನಾದರೂ ಸೃಷ್ಟಿಸಬೇಕು ಅಲ್ಲಿ ನೀವು ಹೂ ಅಂದರೆ ಯಾವ ಸಮಸ್ಯೆಯೂ ಇರಬಾರ್ದು ಯಾರೂ ಅದನ್ನು ದುರುಪಯೋಗ ಮಾಡಲ್ಲ ಪ್ರತಿ ಜೀವ ಆರೋಗ್ಯಕರವಾಗಿ ಅರಳೋದಿಕ್ಕೆ ಇದು ಬಹಳ ಮುಖ್ಯ ಜೀವನದಲ್ಲಿ ನಿಮ್ಮ ಸುತ್ತ ಒಂದು ಸಣ್ಣ ವಲಯನಾದರೂ ಇರಬೇಕು ಅಲ್ಲಿ ನೀವು ಎಲ್ಲದಕ್ಕೂ ಸೈ ಅನ್ನೋ ಥರ ಇರಬೇಕು ಭಯ ದಾಕ್ಷಿಣ್ಯ ಇಲ್ಲದೆ ಕಣ್ಣು ಮುಚ್ಚಿ ಹೂ ಅನ್ನೋ ಥರ ಇರಬೇಕು ಇದನ್ನು ನೀವು ಸೃಷ್ಟಿಸಬೇಕು ಸೃಷ್ಟಿಸಿಲ್ಲ ಅಂದರೆ ನೀವು ಯಾವಾಗಲೂ ಭಯದಿಂದ ಬಾಳ್ತೀರ ಶೋಷಣೆಗೆ ಒಳಗಾಗೋದು ಒಂದು ವಿಷಯ ಆದರೆ ಶೋಷಣೆಯ ಭಯದಲ್ಲಿ ಬಾಳೋದು ನಿಜವಾಗಿ ಶೋಷಣೆಗಿಂತಲೂ ಹೆಚ್ಚು ಹಾನಿ ಮಾಡುತ್ತೆ ಇವತ್ತು ನಾವು ಎಂಥ ಜಗತ್ತನ್ನು ಕಟ್ತಿದ್ದೀವಿ ಅಂದರೆ ಬಿಡಿ ಅದಕ್ಕೂ ಕಾರಣಗಳಿರುತ್ತವೆ ಅದಕ್ಕೂ ಕಾರಣ ಇದೆ ನಾನು ಕಾಲ್ಪನಿಕ ಪ್ರಪಂಚದಲ್ಲಿ ಬಾಳೋದಕ್ಕೆ ನೋಡ್ತಿಲ್ಲ ಪ್ರಪಂಚ ಹೇಗಿದೆ ಅಂತ ನನಗೆ ಗೊತ್ತು ಆದರೆ ನಾನು ಹೇಳ್ತಿರೋದು ನೀವು ನಿಮ್ಮದೇ ಒಂದು ಪುಟ್ಟ ಪ್ರಪಂಚವನ್ನು ನಿರ್ಮಿಸಬೇಕು ಯಾವುದೇ ಪರಿಣಾಮದ ಭಯ ಇಲ್ಲದೆ ಹ್ಞೂ ಅನ್ನಬಹುದಾದ ಪ್ರಪಂಚ ಇದು ಬಹಳ ಮುಖ್ಯ ಇದನ್ನು ನಾವು ಮಾಡಿಲ್ಲ ಅಂದರೆ ನಾವು ಯಾವಾಗಲೂ ತಡೆಗೋಡೆಗಳಲ್ಲಿ ಬಾಳ್ತೀವಿ ಇಲ್ಲ ಅನ್ನೋದು ತಡೆಗೋಡೆ ಅಲ್ವಾ ಭಾರತದಲ್ಲಿ ಯಾರೂ ಬರೀ ಇಲ್ಲ ಅನ್ನಲ್ಲ ಇಲ್ಲ 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 ಅಂತಾರೆ ಇದನ್ನ ನೋಡಿದೀರ ಬೇರೆಯಲ್ಲೂ ಹೀಗಾಗಲ್ಲ ಭಾರತದಲ್ಲಿ ಮಾತ್ರ ಇಲ್ಲ 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 ಒಂದು ಸರ್ತಿ ಹೇಳಿದ್ರೆ ಕೇಳಲ್ಲ ಅಂದ್ಕೋತಾರೆ ಇಲ್ಲ ಅನ್ನೋದು ತಡೆಗೋಡೆ ಹೌದು ಅನ್ನೋದು ಬಾಗಿಲು ಅಲ್ವಾ ನಿಮ್ಮ ಬಾಗಿಲನ್ನ ತೆರೆದ್ರೆ ದೆವ್ವ ಬರಬಹುದು ಅಥವಾ ದೈವಾನು ಬರಬಹುದು ದೆವ್ವ ಬರ್ತೆ ಅನ್ನೋ ಭಯದಿಂದ ನೀವು ಬಾಗಿಲನ್ನ ಮುಚ್ಚಿದರೆ ನೀವು ದೈವಕ್ಕೂ ಬಾಗಿಲನ್ನ ಮುಚ್ಚಿದ ಹಾಗೆ ಎಂಥ ದೌರ್ಭಾಗ್ಯದ ಜೀವನ ಹೌದೋ ಅಲ್ವೋ ನಕಾರಾತ್ಮತೆಗೆ ಮಾತ್ರ ನೀವು ಬಾಗಿಲನ್ನ ಮುಚ್ಚಿಲ್ಲ ಎಲ್ಲದಕ್ಕೂ ಮುಚ್ಚಿಬಿಟ್ರಿ ಒಮ್ಮೆ ಕೆಟ್ಟದ್ದೇನೋ ಬಂತು ಅಂತ ಹಾಗೆ ಮಾಡ್ಕೋಬೇಡಿ ನೀವಿಲ್ಲಿ ಬಾಳ್ತಿದ್ದಾಗ ಅಪಾಯಗಳಿರುತ್ತವೆ ಖಂಡಿತ ಆದರೆ ಅಪಾಯಗಳಿವೆ ಅಂತ ಹೇಳಿ ಜೀವನದ ಎಲ್ಲ ಸಾಧ್ಯತೆಗಳನ್ನು ಮುಚ್ಚಿದರೆ ಅದೊಂದು ಅರ್ಥಹೀನ ಮತ್ತು ಶೋಚನೀಯ ಬಾಳಾಗುತ್ತೆ ಸ್ವಯಂ ರಕ್ಷಣೆಗೆ ನೀವು ಕಟ್ಕೊಳ್ಳೋ ಗೋಡೆಗಳು ಅವು ಸ್ವಯಂ ಬಂಧನದ ಗೋಡೆಗಳು ಕೂಡ ಹೌದು ಇವತ್ತು ನಿಮ್ಮ ರಕ್ಷಣೆಗೆ ಅಂತ ಗೋಡೆ ಕಟ್ಟಿದರೆ ಸ್ವಲ್ಪ ಸಮಯದ ನಂತರ ಇದು ನಿಮ್ಮ ಜೈಲಾಗುತ್ತೆ ಅಲ್ವಾ ಅದರಿಂದ ಇಲ್ಲ 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 ಅಂತ ಹೇಳ್ತಾ ನಿಮ್ಮ ಸುತ್ತ ಗೋಡೆ ಕಟ್ಟಿದ್ದೀರಾ ಎಲ್ರಿಗೂ ಎಲ್ಲದಕ್ಕೂ ನಾನು ಹೂ ಅನ್ಬಹುದಾ ಇಲ್ಲ ಅದು ಸಾಧ್ಯ ಇಲ್ಲ ನಾವಿನ್ನೂ ಅಂತಹ ಜಗತ್ತನ್ನ ಕಟ್ಟಿಲ್ಲ ಆ ಗುರಿ ಬಹಳ ದೂರ ಇದೆ ಅದಕ್ಕೆ ನೀವೊಂದು ಚಿಕ್ಕ ಜಗತ್ತನ್ನಾದರೂ ಕಟ್ಟಬೇಕು ಪರಿಣಾಮದ ಭಯ ಇಲ್ಲದೆ ಹೂ ಅನ್ಬಹುದಾದ ಒಂದು ಜಗತ್ತು ಇದು ಬಹಳ ಮುಖ್ಯ